ನಾನು ಇವತ್ತು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ, ಒಂದು 15 ದಿನ ಅದುವರೆಗೂ ಇಟ್ಕೊಂಡು ತಿನ್ಬೋದು. ಸರ್, ಯಾವುದೇ ಇದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ, ಇಲ್ಲಾಂದ್ರೆ ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಮಾರನೆಗಷ್ಟೇ ಒಂದು 1/2 ಗಂಟೆ ಇಲ್ಲ 1 ಅವರ್ ಇರುತ್ತಷ್ಟೇ ಅಲ್ವಾ. ಈ ಒಗ್ಗರಣೆಯಲ್ಲಿ ಏನು ಸಾಸಿವೆ ಸಿಡಿಯಲ್ಲ, ನಮ್ಮ ಚಟ್ನಿನೂ ಚೆನ್ನಾಗಿ ಬರಲ್ಲ ಸರ್. ಈಗ ನೋಡಿ, ನಾವೇನು ಕಲರ್ ಹಾಕಿರಲ್ಲ ಅಲ್ವಾ, ಆದರೂ ಟೊಮೊಟೊ ಅದು ಬೇಯ್ತಾ ಬೇಯ್ತಾ ಅದೆಷ್ಟು ರೆಡ್ ಆಗುತ್ತೆ ಅಂದರೆ, ಏನೋ ನಾವೇನೋ ಫುಡ್ ಕಲರ್ ಹಾಕಿದೀವಿ ಅನ್ನೋಂಗ್ ಬರುತ್ತೆ ಸರ್. ರೆಡಿ ಆಗಿದೆ ಇವಾಗ. ಹಾಂ ಸರ್, ಇಷ್ಟು ಗಟ್ಟಿ ಇರಬೇಕು ಅಂದರೆ, ಇಷ್ಟು ಗಟ್ಟಿ ಯಾಕೆ ಇರಬೇಕಂದ್ರೆ, ಹೊರಗಡೆ ತೊಗೊಂಡು ಹೋಗೋರ್ಗೆ ಮಾತ್ರ ಇಷ್ಟು ಇರಬೇಕು ಸರ್. ಮತ್ತು ಅವ್ರು ತಿನ್ನೋವಾಗ, ಊಟ ಮಾಡುವಾಗ ಎಲ್ಲಾದರೂ ಚಪಾತಿ ತಿನ್ನೋವಾಗ ನೀರು ಚೆಲ್ಬಾರ್ದು ಅಷ್ಟೇ ಸರ್. ಇದಕ್ಕೆ ನೀರು ತಾಗ್ದಂಗೆ ನೋಡಿಕೊಂಡ್ರೆ 20 ದಿನ ಆರಾಮಾಗಿ ಬರುತ್ತೆ ಸರ್. ಅರ್ಜೆಂಟಿಗೆ ಸಾಂಬಾರು ಏನು ಇರಲ್ಲ ಅಂದರೆ, ಈಗ ಇದರಲ್ಲಿ 1-2 ಸ್ಪೂನ್ ತೊಗೊಂಡು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಇನ್ನೊಂದ್ಸೂರು ಉಪ್ಪು ಹಾಕಿದ್ರೆ ಮುಗಿತೆ ಸರ್. ಸರ್ ನಮಸ್ತೆ ಮೇಡಮ್, ಇವತ್ತು ಯಾವ ಒಂದು ರೆಸಿಪಿ? ನಾನು ಇವತ್ತು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಸರ್, ಅದ್ಭುತವಾದಂಥ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಭಿನ್ನವಾಗಿ ಅವ್ರದ್ದೇ ಶೈಲಿಲಿ ಮಾಡ್ತಾರಲ್ವಾ, ಬೆಳಗ್ಗೆ ಮಾಡಿದ್ರೆ ಸಂಜೆ ಅಷ್ಟಲ್ಲಿ ಅಳಿಸೋಗತ್ತೆ. ನಾನು ಇವತ್ತು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ, ಒಂದು 15 ದಿನ ಅದುವರೆಗೂ ಇಟ್ಕೊಂಡು ತಿನ್ಬೋದು. ಇವಾಗ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋದರೆ 3 ದಿನ 4 ದಿನ ಅಟ್ಲೀಸ್ಟ್ ಒಂದು 15 ದಿನ ಹೋದ್ರೂ ಊಟಕ್ಕೆ ಭಯ ಪಡೋಂಗಿಲ್ಲ. ಚಪಾತಿ ತೊಗೊಂಡೋದ್ರೆ ಸರ್ ಆರಾಮಾಗಿ ಊಟಕ್ಕಂತೂ ಕೊರತೆ ಇರಲ್ಲ, ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರ್ಬೋದು. 15 ದಿನ ಬರುತ್ತೆ ಸರ್ ನಾನು ಮಾಡೋದನ್ನ. ನೀವು ಕೊನೆವರೆಗೂ ನೋಡಿದ್ರೆ ಆರಾಮಾಗಿ ಚೆನ್ನಾಗಿ ಫುಲ್ ಮಾಡಿಟ್ರೆ 20 ದಿನದವರೆಗೂ ಬರುತ್ತೆ ಸರ್. ಹಾಂ ಸರ್, ಯಾವ್ದಕ್ಕೆಲ್ಲ ಬಳಸ್ಬೋದು ಸರ್? ಇದು ದೋಸೆ, ಚಪಾತಿ, ಇಡ್ಲಿ. ಹಾಂ ಸರ್, ಏನಾದರೂ ಟೈಮ್ ಇಲ್ಲ ಅಂದರೆ ಒಂಚೂರು ಬಿಸಿನೀರು ಹಾಕ್ಬಿಟ್ರೆ ಅನ್ನಕ್ಕೂ ಆಗುತ್ತೆ ಸರ್, ಸೂಪರ್ ಆಗಿರುತ್ತೆ. ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೊಂಚೂರು ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ರಸಮ್ಮು ಆಗ್ಬಿಡುತ್ತೆ ಸರ್. ಹಾಂ, ನಾ ಇದಕ್ಕೇನು ತುಂಬ ಸಿಂಪಲ್ ಸರ್, ಬನ್ನಿ ನಾನು ಏನೇನು ಬೇಕಂತ ತೋರಿಸ್ತೀನಿ ನಿಮಗೆ. ಸರ್, ನಾನೀಗ ಇದರಲ್ಲಿ ಒಂದು 1 ಕೆಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ನಾನೀಗ ನೀರಿಗೆ ಹಾಕಿ ಇಟ್ಟಿದ್ದೀನಿ ಜಾರಿಗೆ ಹಾಕಿ. ಮತ್ತು ನನಗೆ ಲಾಸ್ಟ್ ಎಪಿಸೋಡಲ್ಲಿ ನೀವೇನೇನು ಶುರು ಮಾಡ್ತೀರಾ ಅದನ್ನು ಮುಂಚೆನೇ ತೋರಿಸಿ, ರುಬ್ಬ ಮುಂಚೆನೇ ಅಂದಿದ್ರು, ಹಂಗಾಗಿ ನಾನು ಕಟ್ ಮಾಡಿದ್ದೀನಿ, ಹಂಗೆ ಇಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 12, ಹಿಂಗೆ ಹಾಕಬೇಕು. ಹಾಂ ಸರ್, ನಾನು ಎಂಟೆ ರಿಂಗ್ ತೊಗೊಂಡಿದ್ದೀನಿ. ಸಾಸಿವೆ ಒಗ್ಗರಣೆಗೆ ಸರ್, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ಸ್ವಲ್ಪ, ಇಷ್ಟೇ ಸರ್, ಸಿಂಪಲ್ಲು. ನನಗೆ ಇದನ್ನು, ಹಾಂ ಸರ್, ಇದನ್ನು ನಾನು ಮಿಕ್ಸಿನಿ ರುಬ್ಕೋಬೇಕು ಇವಾಗ. ಇದು ಒಂದೇ ಟೊಮೆಟೊ, ಒಂದೇ ಸರ್ ರುಬ್ಕೋಬೇಕಾಗಿರುತ್ತೆ, ಇದಿಷ್ಟೆಲ್ಲ ಒಗ್ಗರಣೆಗೆ ಅಷ್ಟೇ. ಇವಾಗ ಟೊಮೆಟೊ ರುಬ್ಕೊಂಬಿಡೋಣ ಸರ್. ಅಂದ್ರೆ ಜಾಸ್ತಿ ಏನು, 2 ಭಾಗ ಮಾಡಿದ್ರೆ ಸಾಕು? ಓ ಸರ್ ಸಾಕು, ಮಿಕ್ಸಿನಲ್ಲಿ ಇವಾಗ ನುಣ್ಣು ಗ್ರಿಪ್ತಿವಲ್ವಾ ಸರ್. ಅಂದ್ರೆ ಮನೆಗಳಲ್ಲಿ ಎಲ್ಲಾ ತರನು ಚಟ್ನಿನು ಮಾಡ್ತಾರೆ ಸರ್? ಯಾವುದೇ ಇದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ, ಇಲ್ಲಾಂದ್ರೆ ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಮಾರನೆಗಷ್ಟೇ ಒಂದು 1/2 ಗಂಟೆ ಇಲ್ಲ 1 ಅವರ್ ಇರುತ್ತೆ ಅಷ್ಟೇ ಅಲ್ವಾ. ಅದು ಅದು ತುಂಬ ಕೋಲ್ಡ್ ಇದೆ ಅಂದರೆ ಅದನ್ನು ತಿನ್ನೋಕ್ಕೂ ಆಗಲ್ಲ. ನಾನು ಇವಾಗ 1 ಕೆಜಿ ಟೊಮೆಟೊ ಸರ್ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಂ ಸರ್, ಸರ್ ಈಗ ಟೊಮೆಟೊ ರುಬ್ಕೊಂಡಿದ್ದೀನಿ ನೋಡಿ, ಎಷ್ಟು ತುಂಬ ನೈಸಿಗೆ ರುಬ್ಕೊಂಡಿದ್ದೀನಿ. ನಾವೀಗ ಇದನ್ನು ರುಬ್ಕೊಳ್ಳೋವಾಗ ನಾನು ನೀರು ಹಾಕಿಲ್ಲ ನೋಡಿ, ಇದು ಜ್ಯೂಸ್ ಇದೆಯಲ್ಲ ನೋಡಿ, ನಾನೆಲ್ಲೂ ಒಂದು ತೊಟ್ಟು ನೀರು ಹಾಕಿಲ್ಲ. ಏನಾದ್ರು ಕಟ್ ಮಾಡೋವಾಗ ನನ್ನ ಕೈಯಲ್ಲಿ ಇದ್ದರೆ ನೀರು ಬಿದ್ದರೆ ಅಷ್ಟೇ, ನಾನು ಒಂಚೂರು ನೀರು ಹಾಕಿಲ್ಲ ಸರ್. ಸರ್, ಚಟ್ನಿ ಶುರು ಮಾಡ್ತಾ ಇದ್ದೀನಿ ನಾನು ಇವಾಗ. ಓಕೆ, ಫಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ? ಹಾಂ ಸರ್. ಎಷ್ಟು ಎಂಎಲ್ ಬೇಕಾಗುತ್ತೆ ಮೇಡಮ್? ನಾನು ಇದರಲ್ಲಿ ಈಗ ಒಂದು 5 ಸ್ಪೂನ್ ಅಷ್ಟು ಹಾಕಿದ್ದೀನಿ ಸರ್. 5 ಸ್ಪೂನ್? ಹಾಂ. ಎಣ್ಣೆ ಬಿಸಿ ಆಗಲಿ, ಸಾಸಿವೆ ಸಿಡಿಬೇಕಲ್ಲ ಸರ್, ಚಿಟಪಟ ಅಂತ ಸಿಡ್ದಷ್ಟು ನಿಮಗೆ ಚಟ್ನಿ ಚೆನ್ನಾಗಿ ಬರುತ್ತೆ. ಈ ಒಗ್ಗರಣೆಯಲ್ಲಿ ಏನು ಸಾಸಿವೆ ಸಿಡಿಯಲ್ಲ, ನಮ್ಮ ಚಟ್ನಿನೂ ಚೆನ್ನಾಗಿ ಬರಲ್ಲ ಸರ್. ಸಾಸಿವೆ ಹಾಕ್ತಾ ಇದ್ದೀನಿ ಸರ್, ಸಾಸಿವೆ ನೋಡಿ ಸಿಡಿತಾ ಇದೆ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಹಾಂ ಸರ್, ನಿಮಗೆ ಅದ್ರ ಫ್ಲೇವರ್ಗೆ ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಪುಡಿ ಹಿಂಗೆ ಬಳಸ್ತೀನಿ? ಹಾಂ ಸರ್, ಪುಡಿ ಹಿಂಗೆ ಬಳಸ್ತೀನಿ. ನಮ್ಮನೆ ಕರೆಕ್ಟಾಗಿ 1 ತಿಂಗಳಿಗೆ ಒಂದು ಡಬ್ಬಿ ಬೇಕು ಸರ್ ಅದು. ಹೌದು ಸರ್, ಅದು ಸಿಡಿಲಿಲ್ಲ ಅಂದ್ರೆ ಅದು ಹಂಗಂಗೆ ಇರುತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆಯಲ್ವಾ, ಇದು ಫ್ರೈ ಆಗೋದ್ರ ಮೇಲೆ ಚಟ್ನಿ ಇರೋದು, ಹಂಗಾಗಿ ಕರಿಬೇವಿನ ಸೊಪ್ಪು ಸರ್.
ಇಷ್ಟ ಇದ್ರ ಇಂಗ್ರೀಡಿಯೆಂಟ್ಸ್. ಈಗ ನಾನು ಇಲ್ಲಿ ಟೊಮೆಟೊ ರುಬ್ಕೊಂಡಿರೋದನ್ನ ಇವಾಗ ಹಾಕ್ತಾ ಇದ್ದೀನಿ ಸರ್. ಈಗ ನೋಡಿ, ನಾವೇನು ಕಲರ್ ಹಾಕಿರಲ್ಲ ಅಲ್ವಾ, ಆದರೂ ಟೊಮೆಟೊ ಅದು ಬೇಯ್ತಾ ಬೇಯ್ತಾ ಅದೆಷ್ಟು ರೆಡ್ ಆಗುತ್ತೆ ಅಂದರೆ, ಏನೋ ನಾವೇನೋ ಫುಡ್ ಕಲರ್ ಹಾಕಿದೀವಿ ಅನ್ನೋ ಹಂಗೆ ಬರುತ್ತೆ ಸರ್. ಇದಕ್ಕೆ ನೀರು ಆತರ ಏನು ಬೇಡ, ಏನು ಬೇಡ ಸರ್. ಇದೇ ಚೆನ್ನಾಗಿ ಡ್ರೈ ಆಗಬೇಕು. ನಾವು ಇವಾಗ ಇದನ್ನ ಎಷ್ಟು ಡ್ರೈ ಆಗಿ ನೀರು ಚೆನ್ನಾಗಿ ಇದಾವೆ, ಇವಾಗ ಚಟ್ನಿ ಎಲ್ಲ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಆರತ್ತೆ, ಅದೆಲ್ಲ ಫುಲ್ಲು ಆರದ್ ನಿಂತ ಮೇಲೆ ಒಂಥರ ಸರ್ ಇದೆಲ್ಲ ಅಂಟ್ಕೊಂಡಿರೋದೆಲ್ಲ ಬಿಡತ್ತೆ ಬಾಣಲಿಗೆ. ಅವಾಗ ಡ್ರೈ ಆದಾಗ, ಯಾವಾಗ ಫುಲ್ಲು ಡ್ರೈ ಆಗುತ್ತೆ ಅವಾಗ ಚಟ್ನಿ ಆಗಿದೆ ಅಂತ. ಇದರಲ್ಲಿ ಅರ್ಧ ಆಗೋವರೆಗೂ ಸಿಮ್ ಮಾಡಿ ತಟ್ಟೆ ಮುಚ್ಚಿಬಿಟ್ರೆ ಅದ್ರ ಪಾಡ್ಗೆ ಅದು ಚಟ್ನಿ ರೆಡಿ ಆಗುತ್ತೆ ಸರ್. ಕಮ್ಮಿ ಉರಿಲೇನೆ? ಹಾಂ, ಕಡಿಮೆ ಉರಿನಲ್ಲೇನೆ. ನಾನು ಇವಾಗ ತಟ್ಟೆ ಮುಚ್ಚುತ್ತೀನಿ ಸರ್. ಇವಾಗ ಗೋಡೆಗೆ ನಮಗೆ ಎಲ್ಲ ಫುಲ್ ಆರತ್ತೆ, ಅದಕ್ಕೆ ನೋಡಿ ನಾನು ನೀರೇ ಹಾಕಿಲ್ಲ ಸರ್. ಹೌದು ನೋಡಿ, ಸಿಮ್ಮಲ್ಲಿ ಇಟ್ಟಿದ್ದೆ, ಇವಾಗ ಒಂಚೂರು ಉರಿ ಜಾಸ್ತಿ ಮಾಡ್ತಾ ಇದೀನಿ ಸರ್. ತಳ ನೋಡಿ ಸರ್, ಏನಾದ್ರೂ ಕಾಣಿಸ್ತಿದ್ಯಾ ಒಂಚೂರು? ನಾನು ಈಗ ಏನಾದ್ರೂ ಕೈಯಾಗಿ ಸುಡ್ರೆ ಹೋಗ್ತಾಯ್ತು ನೋಡಿ, ಬಂದ್ಬಿಡುತ್ತೆ. ಹಾಂ, ಬಂದ್ಬಿಡತ್ತೆ ಸರ್. ರುಚಿಗೆ ಉಪ್ಪು, ಪುಡಿ ಉಪ್ಪು. ಹಾಂ ಸರ್, ಪುಡಿ ಉಪ್ಪು. ಅಂದ್ರೆ ಪುಡಿ ಉಪ್ಪನ್ನ ಯಾವಾಗ ಬೇಕಾದ್ರೂ ಬಳಸಬಹುದಾ ಅಥವಾ ಈ ಟೈಮ್ ಅಲ್ಲೇ ಬಳಸಬೇಕು ಅನ್ನೋದೇನ? ಇಲ್ಲ ಸರ್, ಅದು ಖಾರ ಎಲ್ಲ ಚೆನ್ನಾಗಿ ಇನ್ನೇನು ಆಗ್ತಾ ಇದೆ ಅನ್ನೋವಾಗ ಬಳಸ್ತಾ ಇದೀನಿ ಅಷ್ಟೇ. ಕಲ್ಲುಪ್ಪು ಹಾಕ್ಬೇಕಿತ್ತು ಸ್ಟಾರ್ಟಿಂಗ್ ಅಲ್ಲೇನೆ. ಬೇಡ ಅಂದ್ರೆ ನಮ್ಗೆ ಉಪ್ಪು ಇವಾಗ ನೋಡಿ ಚೆನ್ನಾಗಿ ಹಿಡಿಯತ್ತಲ್ಲ, ಅದು ಗೊತ್ತಾಗತ್ತೆ ಸರ್. ರೆಡಿ ಆಗಿದೆ ಇವಾಗ. ಹಾಂ ಸರ್, ಇಷ್ಟು ಗಟ್ಟಿ ಇರ್ಲೇಬೇಕು. ಹಾಂ ಸರ್, ಇಷ್ಟು ಗಟ್ಟಿ ಇರ್ಬೇಕು ಅಂದ್ರೆ, ಇಷ್ಟು ಗಟ್ಟಿ ಯಾಕೆ ಇರ್ಬೇಕಂದ್ರೆ ಹೊರಗಡೆ ತಗೊಂಡೋಗೋರ್ಗೆ ಮಾತ್ರ ಇಷ್ಟು ಇರಬೇಕು ಸರ್. ಮತ್ತೆ ಅವ್ರು ತಿನ್ನೋವಾಗ ಊಟ ಮಾಡುವಾಗ ಎಲ್ಲಾದ್ರೂ ಚಪಾತಿ ತಿನ್ನೋವಾಗ ನೀರು ಚೆಲ್ಬಾರ್ದು ಅಷ್ಟೇ ಸರ್. ಇದಕ್ಕೆ ನೀರು ತಾಗ್ದಂಗೆ ನೋಡ್ಕೊಂಡ್ರೆ 20 ದಿನ ಆರಾಮಾಗಿ ಬರುತ್ತೆ ಸರ್. ಇದು ಹೆಂಗೆ ಅಂದರೆ ಉಪ್ಪಿನಕಾಯಿ ಥರ ಸರ್. ಉಪ್ಪಿನಕಾಯಿ ನಾವು ಎಷ್ಟು ಸೇಫ್ಟಿ ಮಾಡಿರ್ತೀವಿ, ಎಷ್ಟು ಜೋಪಾನವಾಗಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಸರ್ ಇದು ಸೇಮ್ ಅದೇ ಥರನೇ. ಸರ್, ಟೊಮೆಟೊ ಚಟ್ನಿ ರೆಡಿ ಇದೆ. ಹೆಂಗೆ ಇದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರಿ ಸರ್, ನಮಗೇನಾದರೂ ಅರ್ಜೆಂಟಿಗೆ ಸಾಂಬಾರು ಏನು ಇರಲ್ಲ ಅಂದರೆ, ಈಗ ಇದರಲ್ಲಿ ಒಂದು 2 ಸ್ಪೂನ್ ತೊಗೊಂಡು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಇನ್ನೊಂದ್ಸೂರು ಉಪ್ಪು ಹಾಕಿದ್ರೆ ಮುಗಿತು ಸರ್. ಈಗೇನಾದರೂ ಮಕ್ಕಳು ಬರ್ತಾರೆ ಏನೂ ಇರಲ್ಲ, ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ಸ್ಪೂನ್ ಈ ಚಟ್ನಿ ಕೊಟ್ಟರೆ ಸಾಕು ಸರ್, ತುಂಬ ಚೆನ್ನಾಗಿರತ್ತೆ. ಹಾಂ ಸರ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್.